ಸುವರ್ಣ ಎಂತ ಅವಸ್ಥೆಪ್ಪ ಇದು? ಕುಳ್ಳೆ ಪುತ್ರಳ್ಳಿ ಪುಳ್ಳ್ಯ ಕಂಡ ತಲೆ ಮೇಲೆ ಕೈ ಇಟ್ಟುಕೊಂಡು ಕೂತಿದ್ದಾನೆ, ಎಂತ ಅಂತ ವಿಚಾರಿಸುವ. ಎಂತ ತಕ್ಕ ಬಿಂಬುಳಿ, ಎಲ್ಲಿಯೋ ನೋವಾಗಿ ಅದನ್ನು ಹೇಳಿಕೊಳ್ಳಲಿಕ್ಕೆ ಆಗದವ್ರೆ ನಮ್ಮನೆ ಕೂತಿದ್ಯಾ? ಎಲ್ಲೋ ನೋವಾಗಿಲ್ಲ ನಾತಣ್ಣ, ಮನಸ್ಸಿಗೆ ನೋವಾಗೈತಿ. ಅದನ್ನ ಪರಿಹಾರ ಮಾಡ್ಕೊಳಕ್ ಆಗಲಾರ್ದೆ ವಿಲ ವಿಲ ಅಂತ ಒದ್ದಾಡಕತ್ತೀನಿ. ಎಂತನು ಬಾಣು ನಿನ್ನನ್ನು ಪ್ರೀತಿ ಮಾಡುತ್ತಿಲ್ಲ ಅನ್ನುವ ನೋವಾ? ಈ ನೋವು ಜೊತೆಗೆ ಆ ನೋವು ಸೇರ್ಕೊಂಡೈತಿ. ಅಲ್ಲ ನಾತಣ್ಣ, ನನಗೆ ಏನ್ ಕಡಿಮೆ ಆಗೈತೆ ಅಂತ ಬಾಣು ನನ್ನ ಒಪ್ಪಂಗಿಲ್ಲ. ಅಲ್ಲ ಎತ್ತರ ಕಡಿಮೆ ಇರ್ಬೋದ, ಆದ್ರೆ ಮದುವೆ ಆಗಿನ ಸಾಕೋ ತಾಕತ್ತೈತಿ. ಕೂಡಿದ ಕಂಡೆ, ಈ ಹುಡುಗಿಯರು ತೆಂಗಿನ ಮರ ಇದ್ದಾಗ ಅದನ್ನು ನೋಡಿದ ಕೂಡಲೇ ಹತ್ತಲಿಕ್ಕೆ ಭಯ ಪಡ್ತೇವೆ. ಆದರೆ ಒಂದು ಸರ್ತಿ ಹತ್ತಿ ಬಿಟ್ಟರೆ ಭಯ ಎಲ್ಲ ಮಾಯಕ್ಕಾಗಿ ಬಿಡ್ತದೆ. ಆದರೆ ಹತ್ತಲಿಕ್ಕೆ ಮತ್ತೊಬ್ಬರ ಸಹಾಯ ತಗೊಳ್ಬೇಕಷ್ಟೇ. ನಿನ್ನ ಬಿಟ್ಟರೆ ಬೇರೆ ಯಾರು ಸಹಾಯ ಮಾಡ್ತಾರ ನಾತಣ್ಣ? ನೀ ಏನೋ ಸಹಾಯ ಮಾಡ್ತೀಯ, ಆದ್ರೆ ನೀ ಮಾಡೋ ಸಹಾಯಕ್ಕೆ ಕಾಯ ಉದುರುವಂತೆ. ನನ್ನ ಸಹಾಯಕ್ಕೆ ಕಾಯ ಉದುರದಿದ್ರೆ ಎಂತಾಯ್ತಾ? ನಿನ್ನ ಅಣ್ಣನ ಸಹಾಯ ತಗೊಳ್ವಾ, ಮರವೇ ನಿನ್ನ ಹತ್ರ ಬಾಗಿ ಬಿಡ್ತದೆ. ನಾ ಬೇಜಾರು ಮಾಡ್ಕೊಂಡಿದ್ದು ಅವನ ವಿಷಯಕ್ಕೆ. ಅವನು ಒಂದೊಂದ್ಸಲ ಚಲೋ ಮನುಷ್ಯನ ಕತೆ ಆಡ್ತಾನ, ಆದ್ರೆ ರೊಕ್ಕದ ವಿಷಯ ಬಂದ್ರೆ ಸಾಕು ಯಮರಾಜನ ಕತೆ ಆಡ್ತಾನ. ಇದೆಲ್ಲ ನಿನ್ನ ಒಳ್ಳೆಯದಕ್ಕೆ ಅಂತ ನೆನೆಸಿಕೊಳ್ಳ. ಏನ್ ಅನ್ಕೊಳ್ಳೋದನ್ನ, ನನ್ನ ವಯಸ್ಸಿನ ಹುಡುಗರು ಎಷ್ಟು ಖುಷಿ ಅಂದವರ ನೋಡಿಲ್ಲ? ಇಷ್ಟೆಲ್ಲ ಆಸೆ ಇದ್ರು ಕಿಶದ ಒಂದ್ ರೂಪಾಯಿ ಇಲ್ಲದ ಕುಂಡ್ರಂಗೈತಿ. ನಮ್ಮಣ್ಣ ನನಗೆ ಕೇಳಿದಾಗೆಲ್ಲ ರೊಕ್ಕ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಬಾಣು ಏನು ಬೇಕೆಲ್ಲ ಕೊಡಿಸಿ ಅದನ್ನು ಒಲಿಸ್ಕೊಂಡ್ಬಿಡ್ತಿದ್ದೆ. ಅಷ್ಟೇ ಅಲ್ವಾ, ಮಂಡೆ ಬೆಚ್ಚ ಮಾಡಬೇಡಣ. ಇನ್ನು ಮುಂದೆ ನಿನ್ನ ಅಣ್ಣನ ಹತ್ರ ನೀನು ದುಡ್ಡು ಕೇಳಿದ್ರು ಬಿಟ್ಟು ಬಿಡು. ನಮ್ಮ ಅಣ್ಣನ ಹತ್ರ ಕೇಳಿದೆ, ಇನ್ಯಾರತ್ರ ಕೇಳಿ, ಅವ 100 ರೂಪಾಯಿ ಕೇಳಿದ್ರು 20 ರೂಪಾಯಿ ಕೊಡ್ತಾನ. ಅದ್ರಾಗ ಹೆಂಗೋ ಜೀವನ ಮಾಡ್ಕೊಂಡು ಹೊಂಟೇನಿ. ಇನ್ನು ಅದನ್ನು ಕೇಳಬೇಡ ಅಂದ್ರೆ ನಾ ಖರ್ಚಿಗೆ ಏನು ಮಾಡಲಿ? ನಿನ್ನ ಕಷ್ಟಕ್ಕೆ ಇನ್ನು ಮುಂದೆ ನಾನಿರ್ತೇನ. ನಿನಗೆ ಎಷ್ಟು ದುಡ್ಡು ಬೇಕು ನನ್ನ ಹತ್ರ ಕೇಳು, ನಾನು ಕೊಡ್ತೇನೆ. ನೆಕ್ಸ್ಟ್ ಅಡುಗೆ ಮಾಡಕತ್ತಿ ಬಂದು ಪಗಾರನ್ನೆಲ್ಲ ಹುಡುಗಿಯರಿಗೆ ಕೂಣ ಹೆಸರು ನೆನೆಸಿ ಖಾಲಿ ಮಾಡ್ತಿ. ತಿಂಗಳ ಕೊನೆಗೆ ಬಂದ್ಕೊಳ್ಳೇನೆ ನನ್ನ ಹತ್ರನ ರೊಕ್ಕ ಹಾಸ್ಕೊಂತಿ. ಇನ್ನು ನೀನು ನನಗೆ ರೊಕ್ಕ ಕೊಡ್ತಿ? ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲಲ್ಲ, ತಗೊಳ್ಳ 5,000. ಎಲ್ಲಿಂದ ಬಂತ ಇದು? ಕೋಟ ನೋಟಲ್ಲ ಅದಲ್ಲ. ಅಂತ ವ್ಯವಹಾರಕ್ಕೆ ನಾನು ಕೈ ಹಾಕುದಿಲ್ವಾ? ಈಗ ನನ್ನ ರೇಂಜೇ ಬೇರೆ. ನಿನಗಿನ್ನು ಯಾವಾಗ ಎಷ್ಟು ದುಡ್ಡು ಬೇಕು ಕೇಳ, ಕೊಡ್ತೇನೆ. ಬಿಕಾಸ್ ನಾನೀಗ ಫ್ಲವರ್ ನಾಥ ಅಲ್ಲ, ನಂಬರ್ ನಾಥ. ಅಲ್ರಿ, ನಿನ್ನೆ ರೊಕ್ಕ ಕೊಟ್ಟಿನಿ, ಈಗ ಮತ್ ರೊಕ್ಕ ಕೊಡ್ರಿ, ರೊಕ್ಕ ಕೊಡ್ರಿ ಅಂದ್ರ ಎಲ್ಲಿಂದ ತಂದ್ಕೊಳ್ಳಿ? ಎಲ್ಲಿಂದ ಅಂದ್ರ ದುಡಿತಿರಲ್ಲ ಅದ್ರಾಗ ಕೊಡ್ರಿ. ನಿನ್ನೆ ಊಟ ಮಾಡಿರಿ ಅಂತ ಹೇಳಿ ಇವತ್ ಹಸಿವ್ಕೊಂಡಿರ್ತೀರ? ಯಾಕ್ರಿ ಹಸಿವ್ಕೊಂಡಿರ್ಬೇಕು? ಕಷ್ಟಪಟ್ಟು ದುಡಿದು ಇಷ್ಟಪಟ್ಟದನ್ನ ತಿನ್ಲಿಕ್ಕೆ. ಅದ ತಿನ್ನಬೇಕು ಅಂತಂದ್ರ ನಾನ್ ಅಡಿಗೆ ಮಾಡ್ಬೇಕು, ಅದಕ್ ನೀವು ರೊಕ್ಕ ಕೊಡ್ಬೇಕು. ಅಲ್ರಿ, ನಾನ್ ಹೋದ ಕುಳನ ಕಾಯಿಪಲ್ಲೆ ರೇಷನ್ ಪುಕ್ಷಟೆ ಕೊಡ್ಲಿಕ್ಕೆ ಅವ್ರನ್ನೇ ನನ್ ಸೋದ್ರಮ್ಮ ಅವ್ನ ಮಕ್ಳು ಅನ್ಕೊಂಡಿರೆ. ಅಲ್ರಿ, ನಾವ್ ಇರೋದಿಬ್ರು, ನಮ್ಮಿಬ್ಬರಿಗೆ ಎಷ್ಟು ರೇಷನ್ ಬೇಕಾಗ್ತದ? ರೇಷನ್ಕಂತ ರೊಕ್ಕ ಇಸ್ಕೊಂಡು ನೀವು ಸಿನಿಮಾ ನೋಡೋದ್ ನಂಗೆ ಗೊತ್ತಿಲ್ಲ. ರೀ ಮುರಾರಿ ಅವ್ರ, ಯಾವ್ದನ್ ಯಾವ್ದಕ್ಕೂ ಲಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರ. ನಾನ್ ಸಿನಿಮಾ ನೋಡುದು ನೀವು ಖರ್ಚಿಗಂತ ಕೊಟ್ಟಿದ್ ರೊಕ್ಕನ ಉಳಿಸಿ, ಅದ್ ಬಿಟ್ಟು ಊಟ ತಿಂಡಿ ಒಳಗ್ ಮೋಸ ಮಾಡಿ ಅಲ್ಲ. ಹಳಿ ಅಲ್ಲ ಮಗಳ ಗಂಡ, ನೀವೇನ ಖರ್ಚು ಮಾಡಿದ್ರು ನಾ ದುಡ್ದು ರೊಕ್ಕದಾಗ ಅನ್ನೋದನ್ನ ನೆನಪಿಟ್ಕೋರಿ. ಹೌದ್ರಿ, ನಾ ನಿಮ್ಮನ್ ಕಟ್ಕೊಂಡಿನಿ ಅಂದ್ಮೇಲೆ ನೀವೇ ನನ್ ಖರ್ಚಿಗೆ ರೊಕ್ಕ ಕೊಡ್ಬೇಕು. ಅದನ್ ಬಿಟ್ಟು ಬಾಜು ಮನಿ ಬಾರಿಕತೆ ಅವ್ರ ಕಡೆ ಇಸ್ಕೊಂಡು ನನ್ ಖರ್ಚು ಮಾಡ್ಲಿಕ್ಕೆ ಆಗ್ತದ? ಅವ್ರು ಕೊಟ್ಟರೆ ಇಸ್ಕೊಂಡು ಖರ್ಚು ಮಾಡ್ರಿ, ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ರೇಷನ್ ತರ್ಲಿಕ್ಕೆ ರೊಕ್ಕ ಕೊಡ್ರಿ ಅಂದ್ರೆ ಬಾಯಿ ಬಂದ ಮಾತಾಡ್ಲಿಕ್ಕತ್ತೀರ? ನೋಡ್ರಿ, ನೀವೇನ್ ಹೇಳಿದ್ರು ನಾನು ರೊಕ್ಕ ಕೊಡಗಿಲ್ಲ. ಇಷ್ಟಕ್ಕೂ ನನ್ನ ಹತ್ರ ಈಗ ರೊಕ್ಕನ ಇಲ್ಲ. ನೀವೇನ್ರಿ ಯಾವಾಗ ಕೇಳಿದ್ರು ರೊಕ್ಕಿಲ್ಲ ರೊಕ್ಕಿಲ್ಲ ಅಂತ ಹೇಳ್ತೀರಿ? ದುಡ್ದಿದ್ದಿನೆಲ್ಲ ಏನ್ರಿ ಮಾಡ್ತೀರಿ? ನೋಡ್ರಿ, ದುಡಿಯೋ ಗಂಡಸಿಗೆ ಸಾವಿರಾರು ಖರ್ಚಿರ್ತದ, ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಸುಮ್ನ ನಾವು ಕೊಟ್ಟಿದ್ದನ್ನ ತಗೊಂಡು ಸಂಸಾರ ಮಾಡ್ರಿ. ದುಡಿಲಿಕ್ಕತ್ತೀರಿ ಅನ್ನೋ ಅಹಂಕಾರದಿಂದ ಹಿಂಗೆಲ್ಲ ಮಾತಾಡ್ಲಿಕ್ ಹೋಗ್ಬೇಡ್ರಿ. ಈ ರೀತಿ ಶೋಷಣೆ ಮಾಡುದು ಒಂದ್ ಸ್ವಲ್ಪನು ಚಲೋ ಅಲ್ಲ. ಹಲೋ ಮಿಸ್ಸಸ್ ಮಿಶ್ರೀಕೋಟೆ ಮುರಾರಿ ಅವರೇ, ನಾನು ಶೋಷಣೆ ಮಾಡ್ಲಿಕ್ಕತ್ತಿಲ್ಲ, ಪೋಷಣೆ ಮಾಡ್ಲಿಕ್ಕತ್ತೀನಿ. ಹಲೋ ಮಿಸ್ಟರ್ ಮಿಶ್ರೀಕೋಟೆ ಮುರಾರಿ ಅವರೇ, ಇಂತ ಶೋಷಣೆ ನನಗೂ ಬೇಕಾಗಿಲ್ಲ. ನೀವು ರೊಕ್ಕ ಕೊಡ್ಲಿಲ್ಲ ಅಂದ್ರ ನಾನು ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀವ ಮಾಡ್ಕೊಂಡು ತಿನ್ರಿ, ಅವಾಗ ನಮ್ ತ್ರಾಸ ಏನು ಅಂತ ನಿಮಗೂ ಗೊತ್ತಾಗ್ತದ. ಮಾಡ್ಕೊಂಡು ತಿಂತೀನಿ ಬಿಡ್ರಿ, ಅದೇ ನಮಗೇನು ಹೊಸದ? ಹೆಂಗಸ್ರಿ ಎಷ್ಟ ಅಡಿಗೆ ಮಾಡಿದ್ರು ನಾಳ ಮಹಾರಾಜನ ಜೊತೆ ಹೆಸರು ಮಾಡಿಲ್ಲ. ಅದೆಲ್ಲ ನಿಮ್ಮಂತ ಗಂಡಸರ ದಬ್ಬಾಳಿಕೆಯಿಂದ ಮಾಡ್ಕೊಂಡಿರೋದ್ರಿ. ಹೆಣ್ಮಕ್ಳು ಇದ್ದಿದ್ದಿಲ್ಲ ಅಂತಂದ್ರ ಯಾ ನಾಳ ಮಹಾರಾಜನ ಇರ್ತಿರ್ಲಿಲ್ಲ, ಮೈಸೂರು ಮಹಾರಾಜರು ಇರ್ತಿರ್ಲಿಲ್ಲ. ಈಗ ಸುಮ್ನ ವಿತಂಡವಾದ
ಯಾಕ್ರಿ? ಒಳಗ್ ಕೆಲಸ ಇದ್ರೆ ನೋಡ್ಕೋಗ್ರಿ. ನೀವು ರೊಕ್ಕ ಕೊಟ್ರಲ್ಲನ್ರಿ, ನಾ ಹೊರಗಿಂದ ಏನ್ರ ತಗೊಂಡ್ ಬಂದು ಒಳಗ್ ಕೆಲಸ ನೋಡ್ಕೊಳ್ಳೋದು. ಹೇಳಿದ್ನಲ್ರಿ ರೊಕ್ಕ ಕೊಡಾಗಿಲ್ಲ ಅಂತ. ಹಂಗಂದ್ರೆ ನಾನು ಅಡುಗೆ ಮಾಡುದಿಲ್ಲ, ಉಪವಾಸ ಇರ್ರಿ. ಉಪವಾಸ ಯಾಕಿರ್ಬೇಕ್ರಿ? ಹೊರಗೆ ತಿನ್ನೋದ್ ನಂಗೆ ಚಲೋ ಗೊತ್ತದ. ಅದ ರೊಕ್ಕ ನನಗೆ ಕೊಟ್ರೆ ನಾನು ಬೇಡ ಅಂತೀನ? ನೀವು ಗಂಡಸ್ರ ಎಷ್ಟ್ರಿ? ಮನೆ ಒಳಗಿರೋ ಗಿಳಿ ಮರಿಗೆ ಕಾಳು ಹಾಕು ಅಂದ್ರೆ ಆಗುದಿಲ್ಲ ಅಂತೀರಿ, ಅದ ಹೊರಗಿರೋ ಹದ್ದಿಗೆ ಹಾಲಿನ ಅಭಿಷೇಕನ ಮಾಡ್ತೀರಿ.